ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗೆ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಬರ್ಡೇ, ಸೊ 12 o'clock ನೈಟ್ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ, ಇನ್ನೊಂದು ತೊಗೊಂಡಿದ್ದೀನಿ, ಅದು ಮಾರ್ನಿಂಗ್ ಹಾಕೋತೀನಿ. ಇವಾಗ ಸಿಂಪಲಾಗಿ ಈ ಥರ ಪಟೇಲ ಡ್ರೆಸ್ ತೊಗೊಂಡಿದ್ದೆ. ಇಷ್ಟು ವರ್ಷ ಆಗ್ಬಿಟ್ಟಿದ್ದು ಗೊತ್ತಾ, ಈ ಥರ ಎಲ್ಲ ಡ್ರೆಸ್ ಹಾಕಿ. ಸೊ ಅದಕ್ಕೆ ಇವಾಗ ಹೊಸ ತೊಗೊಂಬಂದು ರೆಡಿಮೇಡೇ ತೊಗೊಂಬಂದ್ವಿ, ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು. ಇನ್ನೊಂದಿದೆ, ಅದು ನಾಳೆ ಹಾಕ್ಕೊಳ್ಳೋಣ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾರೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಗೊತ್ತಿರಲಿಲ್ಲ ಇವಾಗ ಬರ್ಡೇ ಕೇಕ್ ಇವಾಗ ಕಟ್ ಮಾಡಿಸ್ತಾರೆ ಅಂತ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 11:55 ಅಂದ್ಕೊಳ್ತೀನಿ. ಇವಾಗ ಪಾಪುಗೆಲ್ಲ ಫೀಡ್ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ, ಪಾಪನ ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ, ಮಲ್ಕೊಂಡಿದ್ದಾಳಲ್ಲ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ಕೇಕ್ ಕಟ್ ಮಾಡೋದು ಆ್ಯಂಡ್ ಎಲ್ಲರ ಟೆಂಪಲ್ಗೆ ಹೋಗೋದು ಅಂತ ಹೇಳ್ಬಿಟ್ಟು ಇವಾಗ ಆಯಿಲೆಲ್ಲ ಹಚ್ಕೊಂಬಿಟ್ಟಿದ್ದೆ. ನೋಡಿದ್ರೆ ಇವಾಗ ಮಿಡ್ ನೈಟೇ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬರ್ತ್ಡೇ ಡ್ರೆಸ್ ತೊಗೊಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಹೋಗಿದ್ವಿ. ಅದೆಷ್ಟು ಒಂದು 7:30 ಹಂಗೆ ಹೋದ್ವಿ, ಬರೋಷ್ಟರಲ್ಲೇ ಲೇಟ್ ಆಗೋಯ್ತು. ಪಾಪು ತುಂಬ ಅಳ್ತಾ ಇದ್ಲು, ಎಲ್ಲೋದ್ರೂ ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಂಟಾರ್ಕಲ್ಲೇ ಹೋಗಿದ್ವಿ. ಅಂದರೂ ಪಾಪು ಅಳ್ತಾ ಇತ್ತು ಅಂತ ಬೇಗ ಬಂದುಬಿಟ್ವಿ. ಕಾರ್ ತೊಗೊಂಡಿದ್ರೆ ಪಾಪುನು ಕರ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ನಾವು ಇಲ್ಲಿ ಬಾಲಾಜಿ ಟೆಕ್ಸ್ಟೈಲ್ಸ್ ಅಂತ ರಾಜಗೋಪಾಲ್ ನಗರಲ್ಲಿದೆ, ನಿಯರ್ ಬೈ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ. ಸೊ ನಾವು ಯಾವಾಗಲೂ ಅಲ್ಲೇ ತೊಗೊಳೋದು ಡ್ರೆಸ್ನ, ಏನಾರ ಬೇಕು ಅಂತ ಹೇಳಿದ್ರೆ ಅರ್ಜೆಂಟಾಗಿ, ಇಲ್ಲ ಅಂದರೆ ರಾಜಾಜಿನಗರ್ ಸೈಡ್ ಹೋಗ್ಬಿಡ್ತೀವಿ. ಆ್ಯಂಡ್ ಇದೇ ಕೇಕ್ ನಮ್ಮಣ್ಣ ತೊಗೊಂಬಂದಿದ್ದು ಆರ್ಡರ್ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾನು ಲೈಕ್ ಬ್ಲ್ಯಾಕ್ ಫಾರೆಸ್ಟ್ ಅಲ್ಲ, ಇದು ವೈಟ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಂತೆ, ಚೆನ್ನಾಗಿತ್ತು ಕೇಕ್ ಅಂತೂ. ನಾನು ಜಾಸ್ತಿ ತಿನ್ನಂಗಿಲ್ವಲ್ಲ, ಪಾಪುಗೆ ಫೀಡ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು 1/2 kg ಮಾತ್ರ ತೊಗೊಂಬಂದಿರು. ಆ್ಯಂಡ್ ನಮ್ಮಲ್ಲಿ ಯಾರೂ ಜಾಸ್ತಿ ಲೈಕ್ ಕೂಡ ಮಾಡೋದಿಲ್ಲ, ಸೊ ಜಸ್ಟ್ 1/2 kg ತೊಗೊಂಬಂದಿದ್ರು. ಚೆನ್ನಾಗಿತ್ತು ಕೇಕ್ ಅಂತೂ. ಅಲ್ಲಿ ನೋಡಿ, ಹ್ಯಾಪಿ ಬರ್ತ್ಡೇ ಏ ಸಿಸ್ಟರ್ ಅಂತ ಹಾಕ್ಸಿದ್ದ. ಚೆನ್ನಾಗಿತ್ತು ಕೇಕ್, ಲೈಕ್ ಅಷ್ಟು ಮಾಡಲ್ವಲ್ಲ ಕೇಕ್ ಎಲ್ಲ ಅಂತ. ಆ್ಯಂಡ್ ನೈಟ್ ಫುಡ್ ನೈಟೇ ತಂದೂರಿ ತೊಗೊಂಬಂದಿದ್ರು, ತಂದೂರಿಲೇ ಕೇಕ್ ಕಟ್ ಮಾಡೋ ಥರವೇ, ಅದಕ್ಕೂ ಕ್ಯಾಂಡಲ್ ಹಚ್ಚಿ ಕಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಅದೇ ಸರ್ಪ್ರೈಸ್ ನನಗೆ, ಗೊತ್ತೇ ಇರಲಿಲ್ಲ ಈ ಥರ ತೊಗೊಂಬರ್ತಾರೆ, ತಂದು ಈ ಥರ ಕೇಕ್ ಕಟ್ ಮಾಡಿಸ್ತಾರೆ ಅಂತ. ಆ್ಯಂಡ್ ತಂದೂರಿನೂ ಕಟ್ ಮಾಡಿದ್ದಾಯಿತು ಕೇಕ್ ಜೊತೆಗೆ. ನಮ್ಮ ಹೇಳ್ತಾ ಇದ್ರು ಫಸ್ಟು ಸ್ವೀಟ್ ಕಟ್ ಮಾಡು ಆಮೇಲೆ ಇದು ಮಾಡು ಅಂತ. ನನಗಂತೂ ತುಂಬಾ ಇಷ್ಟ ಚಿಕನ್ ಅಂದರೆ, ಫೇವ್ರೆಟ್ ಚಿಕನ್ ನನಗಂತೂ ಚಿಕನ್, ನಂಗೆ ಡೈಲಿ ಕೊಟ್ಟರು ತಿಂತಾನೆ ಇರ್ತೀನಿ. ಮಂಡೆ ಮತ್ತು ಥರ್ಸ್ಡೇ ತಿನ್ನೋದಿಲ್ಲ ಅಷ್ಟೇ, ಇನ್ನು ಎಲ್ಲ ಡೇಸಲ್ಲೂ ತಿಂತೀನಿ. ಥರ್ಸ್ಡೇ ನೈಟ್ 12 o'clock ಹಂಗೆ ಅಲ್ವಾ, ಫ್ರೈಡೇ ಮಾರ್ನಿಂಗ್ ಆಗುತ್ತಲ್ಲ, ಸೊ ಆವಾಗಲೇ ಕೇಕ್ ಕಟ್ ಮಾಡಿ ಹಾಗೆ ಇದನ್ನು 12:30, 12:40 ಹಂಗೆ ಕಟ್ ಮಾಡಿದ್ದು. ಲೇಟ್ ನೈಟಲ್ಲಿ ಈ ಥರ ಪಾರ್ಟಿ, ತಂದೂರಿ ಪಾರ್ಟಿ ಕೇಕ್ ಜೊತೆಗೆ ತಿಂದು ಫುಲ್ಲು. ಅಂದರೆ ನನಗೆ ಅಂತ ತಂದಿದ್ದಾರೆ, ಬಟ್ ಎಲ್ಲರೂ ತಿಂದರು ಚಿಕನ್ನ. ನಮ್ಮಪ್ಪ ಏನು ಅಷ್ಟು ತಿನ್ನಲಿಲ್ಲ, ಜಾಸ್ತಿ ನಾನು ತಿಂದಿದ್ದು, ಬಟ್ ಸ್ವಲ್ಪ ಸ್ವಲ್ಪ ಮಾತ್ರ ಅವ್ರು ತಿಂದಿದ್ದು ಅಷ್ಟೇ. ನಮ್ಮಪ್ಪಂಗಂತೂ ಫುಲ್ ನಿದ್ದೆ, ಬಾರಪ್ಪ ಬಾರಪ್ಪ ಅಂತ ಹಿಂಸೆ ಮಾಡಿ ಕರೆದಿದ್ದಾಯಿತು. ಕೇಕ್ ಕಟ್ ಮಾಡೋದಕ್ಕೆ ಮಲ್ಕೊಂಬಿಟ್ಟಿದ್ರು, ಅವ್ರು ಮಾರ್ನಿಂಗೆ ಬೇಗ ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ಮಲ್ಕೊಂಬಿಟ್ಟಿದ್ರು. ಆಮೇಲೆ ಹಿಂಸೆ ಮಾಡಿ ಕರೆದು ಆಮೇಲೆ ಕೇಕ್ ಕಟ್ ಮಾಡಿಸಿದ್ದು. ನೋಡಿ, ನಮ್ಮ ಅಣ್ಣನೇ ಎಲ್ಲ ರೆಡಿ ಮಾಡೋದು. ಈ ಥರ ಏನಾರ ಪಾರ್ಟಿ ಇತ್ತು ಅಂದರೆ ಅವನಿಗೆ ಕ್ಲಿಯರಾಗಿರಬೇಕು, ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಅವನೇ ಎಲ್ಲ ಇದು ಮಾಡಿತ್ತು. ತಂದೂರಿ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಲ್ಲ ನಾನು ಏನಾದ್ರು ಸ್ಟೇಟಸ್ಗೆ ಹಾಕಿದಾಗೆಲ್ಲ ಫುಲ್ ನಗ್ತಾ ಇದ್ದರು, ಅಷ್ಟೊಂದು ಇಷ್ಟ ನಿಮಗೆ ಚಿಕನ್ ಎಲ್ಲ ಅಂತ. ಹಾಗೆ ನೋಡ್ತಾ ಇರೋ ವೀಡಿಯೋಸ್ನ. Thank you.
ಇದೆ ನಮ್ಮಣ್ಣ ಗಿಫ್ಟ್ ಕೊಟ್ಟಿರೋದು, ಕೇಕು ತಂದೂರಿನೂ ಅಷ್ಟೇ. ನಾನು ಫುಲ್ ಖುಷಿ ಆಗೋಯಿತು ಸರ್ಪ್ರೈಸ್ ನೋಡಿ. ಅದು 12:30 ತಿನ್ನಬೇಕು ಅನಿಸ್ತಾ ಇತ್ತು, ಥರ್ಸ್ಡೇ ಎಲ್ಲ ತಿನ್ನಂಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ. ಆ್ಯಂಡ್ ಕೇಕ್ ಕಟ್ ಮಾಡುವಂತೆ ಬಾ ಅಂತೇಳಿ ರೆಡಿ ಮಾಡ್ತು, ರೆಡಿ ನಾನೇ ಆದೆ ರೆಡಿ ಆಗು ಅಂತೇಳಿ ಇದಕ್ಕೆ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ನಾನು ಯಾವಾಗಲೂ ಕೇಳಿದ್ದೆ ಮೂಗ್ಬೆಟ್ಟು ಚೇಂಜ್ ಮಾಡಬೇಕು ಅಂತ, ಅವರು ನೋಸ್ ಪಿನ್ನ ತಂದುಬಿಟ್ಟಿದ್ರು. ಫುಲ್ ಖುಷಿ ಆಗೋಯಿತು, ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ಬಟ್ ಚೆನ್ನಾಗಿದೆ, ನಮ್ಮಣ್ಣ ಹೋಗ್ಬಿಟ್ಟು ನಮ್ಮಣ್ಣ ಚಾಯ್ಸ್ ಮಾಡಿದ್ದು ನೋಸ್ ಪಿನ್ನು, ಚೆನ್ನಾಗಿತ್ತು. ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ, ಯಾವಾಗ ಒಂದು ಮಂತ್ ಹಿಂದೆ ಹೇಳಿದ್ದು ಬರ್ಡೇಗೂ ಆಗುತ್ತೆ ಅಂತ ಹೇಳಿ ತೊಗೊಂಬಂದಿದ್ರು. ತುಂಬ ಕ್ಯೂಟಾಗಿತ್ತು ಅದಂತೂ. ಆ್ಯಂಡ್ ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದಿರಲ್ಲ ಅದರಲ್ಲೇ ನೋಸ್ ಪಿನ್ ಹಾಕ್ಕೊಂಡಿದ್ದೀನಿ ನಾನು, ನೀವು ನೋಡ್ಬೋದು. ಇಂಟ್ರೊಡಕ್ಷನ್ ಕೊಡ್ತಿದ್ರಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ನೋಸ್ ಪಿನ್ನು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಫೇಸ್ಗೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ರೀ. ಆ್ಯಂಡ್ ಬರ್ಡೇ ದಿನ ವಿಡಿಯೋ ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.